ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಶರಣು ಶರಣಾರ್ಥಿಗಳು. ಬಸವಣ್ಣನವರ ಒಂದು ವಚನದ ಮೇಲೆ ಒಂದು ಚಿಂತನೆಯನ್ನು ನಾವು ಮಾಡೋಣ. ಅವರ ಒಂದು ವಚನ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತಿಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ, ಸಿರಿ ಎಂಬುದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತಕ್ಕಂಥ ಒಂದು ವಚನವನ್ನು ನಾನು ಇಲ್ಲಿ ಆಧಾರವಾಗಿಟ್ಟುಕೊಂಡು ಅವರ ಒಂದು ಚಿಂತನೆಯನ್ನು ನಾವಿಲ್ಲಿ ಮಾಡೋಣ. ಅವರು ಈ ಒಂದು ವಚನದಲ್ಲಿ ಹೇಳ್ತಾರೆ, ಈ ಒಂದು ಜಗತ್ತಿನಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಒಂದು ವಸ್ತು ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು, ಪ್ರತಿಯೊಂದು ವಸ್ತು ಏನಾಗ್ತದೆ, ಹುಟ್ಟಿದ್ದು ಒಂದು ದಿವಸ ಅದು ನಾಶ ಹೊಂದಲೇಬೇಕು ಅಂತಕ್ಕಂಥ ಒಂದು ಮಾತನ್ನು ಅವರು ಇಲ್ಲಿ ಹೇಳ್ತಾರೆ. ಜೀವನ ಅಂತಕ್ಕಂಥದ್ದು ಏನದ ಅಂತಂದ್ರೆ ಅದು ಗಾಳಿಯಲ್ಲಿಟ್ಟ ದೀಪದಂತೆ ಅಂತ ಹೇಳ್ತಾರೆ. ಅದು ಯಾವಾಗ ಆರ್ತದೋ ನಮಗೆ ಗೊತ್ತಿಲ್ಲ. ನಾವು ಒಂದೊಂದು ಸಲ ಅಂತಿರ್ತೀವಿ, ಹೀಗೆ ಚೆಂದಿದ್ರಲ್ಲಪ್ಪ, ಹೀಗೆ ಊಟ ಮಾಡ್ತಾಯಿದ್ರು, ಹೀಗೆ ಒಂದು ಸಲ ಏನಾಯಿತು ಹಾರ್ಟ್ ಅಟ್ಯಾಕ್ ಆಗಿ ಅವರು ಹೋಗಿಬಿಟ್ರು ಅಂತಕ್ಕಂಥ ಒಂದು ನಾವು ಸುದ್ದಿ ಕೇಳಿದಾಗ ನಮಗನ್ನಿಸ್ತದೆ, ಹೀಗೆ ಚೆಂದಿದ್ದರು, ಹೀಗೆ ನನ್ನ ಜೊತೆ ಮಾತಾಡಿದ್ರಲ್ಲ ಅಂತಕ್ಕಂಥ ಒಂದು ನಾವು ಮಾತು ಎಷ್ಟೋ ಸಲ ನಾವೆಲ್ಲ ಕೇಳ್ತೀವಿ. ಅದೇ ರೀತಿಯಾಗಿ ಒಂದು ಒಂದು ವಸ್ತು, ಒಂದು ವಿಷಯ, ಯಾವುದೇ ಒಂದು ಇದು ಇದ್ದರೆ ಅದೇನಾಗ್ತದಪ್ಪ ಅಂತಂದ್ರೆ, ಒಂದು ಇದಕ್ಕೆ 100 ವರ್ಷ ಇರ್ಬೋದು, ಕೆಲವೊಂದು ಕ್ಷಣಗಳಿರ್ಬೋದು, ಕೆಲವೊಂದು ದಿನಗಳವರೆಗೆ ನಾವು ಏನು ಮಾಡ್ಬೋದು, ಈ ಒಂದು ಭೂಮಿ ಮೇಲೆ ನಾವು ಬದುಕುಳಿಲಿಕ್ಕೆ ಇದು ಅದ. ಅದು ಏನದಪ್ಪ ಅಂತಂದ್ರೆ ಗಾಳಿಯಲ್ಲಿಟ್ಟ ಈ ಸಂಸಾರ ಅಂತಕ್ಕಂಥದ್ದು ಗಾಳಿಯಲ್ಲಿಟ್ಟ ದೀಪದಂತೆ, ಅದು ಯಾವಾಗ ಆರ್ತದೋ ಕ್ಷಣದಲ್ಲಿ ಅದು ಯಾವಾಗ ಆರ್ತದೋ ನಮಗೆ ಗೊತ್ತಿಲ್ಲ. ಅದೇ ರೀತಿ ಸಿರಿ ಎಂಬುದು ಒಂದು ಸಂತಿಯ ಮಂದಿ ಕಂಡಯ್ಯ ಅಂತ ಹೇಳ್ತಾರೆ. ಇದು ಸಂಸಾರ ಅಂತಕ್ಕಂಥದ್ದು ಹಿಂಗದ, ಇದು ಗಾಳಿಯಲ್ಲಿಟ್ಟ ದೀಪ ಅದ, ಸಿರಿ ಅಂತಕ್ಕಂಥದ್ದು ಇದು ಇವತ್ತಿರ್ತದ ನಾಳೆ ಹೋಗ್ತದ, ಇದು ಯಾವುದು ನೀನು ನೆಚ್ಚಿ, ಇದನ್ನು ನೆಚ್ಚಿ ನೀನೇನು ಮಾಡಬೇಡ, ಕೆಡಬೇಡ, ಇದನ್ನು ನೀನು ಇದರ ಹಿಂದೆ ಬಿದ್ದು ನೀನು ನಾಶ ಆಗಬೇಡ, ಇದನ್ನು ನೀನು ನೆಚ್ಚಬೇಡ ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಹಾಗಾದರೆ ಸಿರಿ ಅಂತಕ್ಕಂಥದ್ದು ಏನು, ಸಿರಿ ಅಂತಕ್ಕಂಥದ್ದು ಏನು ಅಂತಂದ್ರೆ ಅವ್ರು ಹೇಳ್ತಾರೆ, ಸಿರಿ ಎಂಬುದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ನಮ್ಮ ನಿಜವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಶ್ರೀಮಂತಿಕೆ ಅಂತಂದ್ರೆ ಏನು, ಸಿರಿ ಅಂತಂದರೆ ಏನು ಅಂತಂದರೆ ಅದು ನಾಶವಾಗದೇ ಇರತಕ್ಕಂಥ ಒಂದು ವಸ್ತು ಅದ, ಘನ ಅದ. ಆ ಅರಿವನ್ನು ನಾವು ನೆನಿಬೇಕು, ಆ ಘನವನ್ನು ನಾವು ಏನು ಮಾಡಬೇಕು, ತಿಳ್ಕೋಬೇಕು ಅಂತ ಹೇಳ್ತಾರೆ ಅವ್ರು. ಆ ಘನವನ್ನು ನಾವು ನೆನಿಬೇಕು, ಆದ ಒಂದು ಪರಮಾನಂದ ಅಂತಕ್ಕಂಥ ಒಂದು ಆ ಘನವನ್ನು ನಾವು ಸವಿಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದು ಎಲ್ಲದಪ್ಪ, ಆ ಆನಂದ ಎಲ್ಲದ ಅಂತ ಹೇಳ್ತಾರೆ ಅವರು. ಎಲ್ಲದ ಅದು ಆನಂದ ಅಂತಂದರೆ ಅದು ನಮ್ಮೊಳಗೇನೆ ಅದ, ಅದು ಎಲ್ಲೂ ಹೊರಗಿಲ್ಲ, ಅಧಿಕಾರದಲ್ಲಿಲ್ಲ, ಐಶ್ವರ್ಯದಾಗಿಲ್ಲ, ಮತ್ತೊಂದು ಅಂತಸ್ತಿನಲ್ಲಿಲ್ಲ, ಬೇರೆ ಎಲ್ಲೂ ಹುಡುಕ್ಲಿಕ್ಕೆ ಹೋಗಬೇಡ. ಆ ಆನಂದವಂತಕ್ಕಂಥದ್ದು ಅದು ಎಲ್ಲದದು ನಮ್ಮೊಳಗೆ ಅದ. ನಮ್ಮೊಳಗಿರ್ತಕ್ಕಂತಹ ಮಹಾಘನವನ್ನು ನಾವು ಅರಿಬೇಕು, ತಿಳ್ಕೋಬೇಕು. ಆ ದೇವನನ್ನು ನಾವು ಅರಿತಿದ್ದೆ ಆದ್ರೆ ಅದಂಥ ಸಿರಿವಂತರು ನಾವು ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತ ಹೇಳ್ತಾರೆ. ಅಂದರೆ ಅಗಸ ಅವ ದಿನ ಎಲ್ಲ ನೀರೊಳಗೆ ಇರ್ತಾನೆ, ಆದರೆ ಅವನಿಗೆ ನೀರಡಿಕೆ ಆಗ್ಯದ ಅಂತ ತಿಳ್ಕೊಂಡು ಅವ ಅಲ್ಲಿಂದ ಒಂದು ಬಗಸಿ ನೀರು ತೊಗೊಂಡು ಕುಡಿದನು ಅಂತಂದ್ರೆ ಅವ ಆ ಬಾಯಾರಿಕೆಯನ್ನು ನೀಗಿಸ್ಕೋಬೋದು. ಆದರೆ ಆತ ಆ ಒಂದು ಇದು ಮಾಡಿದಾನೆ, ನನಗೆ ನೀರಡಿಕೆ ಆಗ್ಯದ, ನನಗೆ ನೀರಡಿಕೆ ಆಗ್ಯದ, ನೀರೆಲ್ಲೋ ಅದ ಅಂತ ತಿಳ್ಕೊಂಡು ಆತ ಏನು ಮಾಡ್ಯಾನ, ಆ ಬಾಯಾರಿ ಸತ್ತಂತೆ. ನಮ್ಮ ಪರಿಸ್ಥಿತಿಯು ಸಹಿತ ಆ ಮಹಾಗನ ನಮ್ಮೊಳಗೆ ಇದೆ, ಆ ಒಂದು ಆ ಪರಮಾನಂದ ನಮ್ಮೊಳಗೆ ಇದೆ. ಆ ನಮ್ಮೊಳಗಿರ್ತಕ್ಕಂಥ ಮಹಾಘನವನ್ನು ನಾವು ಅರಿಯದೆ ನಾವೆಲ್ಲ ಏನು ಮಾಡ್ಲಾಗತ್ತೀವಿ, ಹೊರಗೆ ಹುಡುಕ್ಲಾಗತ್ತೀವಿ. ಸುಖ ಇಲ್ಲದ ಹೆಂಡತಿ ಮಕ್ಕಳಲ್ಲಿ ಸುಖ ಅದೇನೋ, ಒಂದು ದೊಡ್ಡ ಮನೆ ಕಟ್ಟಿದ್ರೆ ಅಲ್ಲಿ ಸುಖ ಅದೇನೋ, ಇಷ್ಟು ದುಡ್ಡಿದ್ರೆ ಅಲ್ಲಿ ಸುಖ ಅದೇನೋ, ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟು ಇದ್ರೆ ನಮಗೆ ಸುಖ ಅದೇನೋ ಅಂತ ತಿಳ್ಕೊಂಡು ನಾವು ಸುಖವನ್ನು ಹೊರಗೆ ಹುಡುಕ್ತಾ ಇದ್ದೇವೆ ವಿನ ನಮ್ಮೊಳಗೆ ನಾವು ಏನು ಮಾಡ್ತಿಲ್ಲ, ಆ ಸುಖವನ್ನು ನಾವು ಅರಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಎಲ್ಲರಿಗೂ ಈ ಸುಖ ಅಂತಕ್ಕಂಥ ಈ ಆತ್ಮಾನಂದ ಅಂತಕ್ಕಂಥದ್ದು, ಪರಮಾನಂದ ಅಂತಕ್ಕಂಥದ್ದು, ಈ ಲಿಂಗಾಂಗ ಸಾಮರಸ್ಯ ಅಂತಕ್ಕಂಥದ್ದು ಇದು ಎಲ್ಲರಿಗೂ ಪಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಇದು ಎಲ್ಲರಿಗೂ ಪಡಿಲಿಕ್ಕೆ ಸಾಧ್ಯ ಅದ. ಆ ಒಂದು ಶಕ್ತಿ ನಮ್ಮೊಳಗೆ ಎಲ್ಲರಲ್ಲಿಯೂ ಸಹಿತ ಏನದ, ಆ ಪರಮಾನಂದವನ್ನು, ಆ ಪರಶಕ್ತಿಯನ್ನು ಕಾಣುವಂಥ ಶಕ್ತಿ ನಮ್ಮೆಲ್ಲರಲ್ಲಿಯೂ ಇದೆ. ಆ ಭಗವಂತ ಎಲ್ಲರಲ್ಲಿಯೂ ಆ ಒಂದು ಶಕ್ತಿಯನ್ನು ದಯಪಾಲಿಸಿದ್ದಾನೆ. ಆದರೂ ಸಹಿತ ನಾವೇನು ಮಾಡ್ಲತ್ತೀವಿ, ನಾವು ಆ ಒಂದು ಕಡೆಗೆ ನಾವು ಗಮನ ಕೊಡದೇನೆ ನಾವು ಎಲ್ಲೆಲ್ಲೋ ಹುಡುಕ್ತಾ ಇರ್ತಕ್ಕಂಥ ಒಂದು ಇದು ಅದ. ಆ ಒಂದು ನಾವು ಬಯಸಿದ್ದೆ ಆದ್ರೆ ಆ ಒಂದು ಶಕ್ತಿಯನ್ನು ನಾವು ಪಡಿಬೇಕು ಅಂತಕ್ಕಂಥ ಇಚ್ಛೆ ನಮ್ಮೊಳಗಿತ್ತು ಅಂತಂದ್ರೆ, ಆ ಪರಮಾನಂದದ ಒಂದು ಇಚ್ಛೆ ನಮ್ಮೊಳಗಿತ್ತು ಅಂತಂದ್ರೆ ನಮಗೇನಾಗ್ತದೆ, ಆ ಒಂದು ಮುಕ್ತಿಯನ್ನು ಪಡಿತಕ್ಕಂಥ, ಮುಕ್ತಿ ಅಂದರೆ ಬೇರೆ ಏನೂ ಅಲ್ಲರಿ, ನಾವು ಮುಕ್ತಿ ಅಂತಂದ್ರೆ ಸತ್ತ ಮೇಲೆ ನಮಗೇನೋ ಅದು ಸ್ವರ್ಗ ಸಿಗ್ತದೆ ಸಾಯ್ತಕ್ಕಂಥದ್ದು, ಅದು ಮುಕ್ತಿ ಅಲ್ಲ. ಮುಕ್ತಿ ಅಂತಂದ್ರೆ ಪರಮಾನಂದವನ್ನು ಅನುಭವಿಸ್ತಕ್ಕಂಥದ್ದು. ಆ ಮುಕ್ತಿಯನ್ನು ನಾವು ಇಲ್ಲೇ ನಾವು ಏನು ಮಾಡ್ಬೋದು, ಪಡಿಬೋದು. ಅದಕ್ಕೆ ನಮಗೆ ಹೇಳ್ತಾರೆ ಒಬ್ಬರು ಮಹಾಪುರುಷರಿಗೆ ಒಬ್ಬ ಬೆಟ್ಟೆ ಅದರಂತ,
ಅವ್ರು ಹೇಳ್ತಾರೆ ಮುಕ್ತಿ ಅಂತಕ್ಕಂಥದ್ದು ಇದು ಎಲ್ಲರಿಗೂ ಸಿಗ್ತದೇನ್ರಿ, ಪರಮಾನಂದ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಏನು ಅಂತ ಕೇಳಿದ್ರಂತ ಅವ್ರು ಅಂತಾರೆ ಯಾಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಅದು ಸಾಧ್ಯ ಅದ ಅಂತ ಹೇಳ್ತಾರೆ. ಎಲ್ಲರಿಗೂ ಸಾಧ್ಯ ಅದ ಅಂತಂದ್ರೆ ಅದು ಎಲ್ಲರಿಗೆ ಯಾಕೆ ಸಿಗ್ತಾ ಇಲ್ಲ, ಹೌದಲ್ಲ, ಎಲ್ಲರಿಗೂ ಸಾಧ್ಯ ಅದ ಅಂತಂದ್ರೆ ಅದು ಏನಾಗಬೇಕು ನಮಗೆ, ಎಲ್ಲರಿಗೂ ಸಿಗಬೇಕಲ್ಲ, ಯಾಕೆ ಸಿಗ್ತಿಲ್ಲ ಅಂತ ಕೇಳ್ತಾರಂತ. ಆಗ ಅವರು ಮಹಾಪುರುಷರಂತಾರೆ, ಇದಕ್ಕೆ ಉತ್ತರ ನಿನಗೆ ನಾನು ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ. ನಾಳೆ ಹೇಳ್ತೀನಿ ಅಂತಂದಾಗ ಆಗ ಅವರಿಗೆ ಆ ಯುವಕನಿಗೆ ಏನಾಗ್ತದೆ ಅಂತಂದ್ರೆ ಈ ಕುತೂಹಲ ಇರ್ತದೆ, ನನಗೆ ಅದು ಕೇಳಬೇಕು, ಅದನ್ನು ನಾವು ತಿಳ್ಕೊಬೇಕು ಅಂತ ತಿಳ್ಕೊಂಡು ಮತ್ತೆ ಆ ಮಹಾಪುರುಷರಿಗೆ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ. ಅವರು ಭೇಟಿಯಾದಾಗ ಅವ್ರು ಹೇಳ್ತಾರೆ, ಹೇಳಿ ಮಹಾಪುರುಷರೇ, ಆ ಒಂದು ಮುಕ್ತಿ ಆ ಪರಮಾನಂದವನ್ನು ನಾವೆಲ್ಲರೂ ಪಡಿಲಿಕ್ಕೆ ಸಾಧ್ಯ ಅದ ಅಂತಂದರೆ ಯಾಕೆ ಎಲ್ಲರಿಗೂ ಸಾಧ್ಯ ಆಗ್ತಿಲ್ಲ, ಇದು ನನಗೆ ಬೇಕಾಗ್ಯದಲ್ಲ ಅಂತಂದಾಗ ಅವರು ಅಂತಾರೆ, ನೀ ಏನು ಮಾಡು, ಇವತ್ತು ಎಲ್ಲ ಒಂದು ಈ ಊರಲ್ಲಿರ್ತಕ್ಕಂತಹ ಎಲ್ಲ ಮನೆಗಳಿಗೆ ನೀ ಏನು ಮಾಡು, ಭೇಟಿ ಕೊಡು ಅಂತ ಹೇಳ್ತಾರೆ. ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ನೀ ಕೇಳು, ಏನು ಕೇಳು, ನಿನಗೇನು ಬೇಕು ಅಂತ ಕೇಳು, ಅವ್ರು ಏನು ಹೇಳ್ತಾರೆ ಅದು ತೊಗೊಂಡು ಬಾ, ನೀನು ನಾನು ನಿನಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ. ಅವ ಪ್ರತಿಯೊಂದು ಮನೆಗೆ ಹೋಗ್ತಾನವ ಯುವಕ, ಹೋಗಿ ಹೋಗಿ ಕೇಳ್ತಾನೆ ನಿನಗೇನು ಬೇಕಪ್ಪ ನಿನಗೆ ಅಂತ ಕೇಳ್ತಾರೆ. ಆಗ ಅವ್ರು ಒಂಥರ ಹಿಂಗೆ ಏನೋ ಒಂದು ಕುಳ್ಳಾಗ ಬಂದಾರ ಅಂತಂದ್ರೆ ಏನೋ ಒಂದು ನಮ್ಮಲ್ಲಿ ನನಗೆ ಏನೋ ಒಂದು ಬೇಕಾಗ್ಯದಂದ್ರೆ ಅವರು ಈಡೇರಿಸ್ತಾರೆ ಅಂತಂದ್ರೆ ಅವ್ರೇನು ಹೇಳ್ತಾರೆ, ನಮ್ಮದು ಒಂದು ಸಣ್ಣ ಮನೆ ಅದ ರೀ, ಈಗ ನನಗೇನು ಮಾಡಿರಿ, ಒಂದು ದೊಡ್ಡ ಒಂದು ಬಂಗ್ಲೆ ಕಟ್ಟಿಸ್ಕೊಡ್ರಿ, ಅದಕ್ಕೆ ಕಟ್ಟಿಸ್ಕೊಟ್ರೆ ನಾ ಏನಾಗ್ತೀನಿ, ಸಂತೋಷವಾಗಿರ್ತೀನಿ, ಶಾಂತಿ ನನಗೆ ಅದರಲಿಂದ ಅದಕ್ಕಿಂತ ಒಂದು ಸಂತೋಷ ನನಗೆ ಬೇರೆ ಏನು ಭೀ ಇಲ್ಲ ಅಂತಂದ್ರು ಅಂತ ಅದನ್ನು ಆತ ಸಂಗ್ರಹ ಮಾಡ್ಕೊಂಡು ಬರ್ತಾನೆ. ಮತ್ತೆ ಮುಂದೆ ಹೋಗ್ತಾನೆ, ಮತ್ತೊಬ್ರಿಗೆ ಭೇಟಿ ಆಯ್ತಾನೆ, ಅವ್ರಿಗೆ ಕೇಳ್ತಾನೆ ನಿಮಗೆ ಏನು ಬೇಕಾಗ್ಯದ ನಿಮ್ಮ ಜೀವನದಾಗ ಅಂತ. ಆಗ ಅವ್ರಂತಾರ, ನನಗೆ ಒಂದು ಒಳ್ಳೆಯ ಒಂದು ನೌಕರಿ ಸಿಕ್ತು ಅಂದ್ರೆ ನಾ ಆರಾಮಾಗಿರ್ತೀನಿ ರೀ, ಬಹಳ ಖುಷಿಲಿಂದ ಇರ್ತೀನಿ ರೀ, ನನಗೊಂದು ಒಳ್ಳೆಯ ಒಂದು ಸಂಬಳವನ್ನು ಸಿಗ್ತಕ್ಕಂಥ ಒಂದು ನೌಕರಿ ಸಿಕ್ತಂದ್ರೆ ನಾ ಭಾಳ ಖುಷಿಯಿಂದ ಇರ್ತೀರಿ, ಅದು ಒಂದು ಕೊಟ್ಟರೆ ಸಾಕು ರೀ ನನಗೆ ಅಂತ ಹೇಳಂತ. ಮತ್ತು ಹೀಗೆ ಕೆಲವೊಂದು ಮನೆಗಳ ಹೀಗೆ ಭೇಟಿ ಕೊಟ್ಕೋತಾ ಹೋದಾಗ ಅವರವ್ರು ತಮ್ಮ ತಮ್ಮ ಒಂದು ಏನು ಹೇಳ್ತಾರೆ, ತಮ್ಮ ತಮ್ಮ ಆಸೆಗಳನ್ನು ತಮ್ಮ ತಮ್ಮ ಬಯಕೆಗಳು ತಮ್ಮ ಈ ಸಂಸಾರದಲ್ಲಿರ್ತಕ್ಕಂಥ ಆ ಬಯಕೆಗಳನ್ನೇ ಅವ್ರು ಏನು ಮಾಡ್ತಿರ್ತಾರೆ, ಯಾರು ಮನೆ ಬೇಡ್ತಾರೆ, ಯಾರು ಕಾರ್ ಬೇಡ್ತಾರೆ, ಯಾರು ನನ್ನ ಮಗಳಿಗೆ ಒಂದು ಒಳ್ಳೆಯ ವರ ಕೊಡು ಅಂತ ಕೇಳ್ತಾರೆ. ಈ ರೀತಿಯಾಗಿ ನನಗೆ ಮಕ್ಕಳಾಗಿಲ್ಲ, ನನಗೆ ಮಕ್ಕಳು ಸಿಕ್ಕು, ನನಗೆ ಮಕ್ಕಳು ಫಲ ಸಿಕ್ತು ಅಂತಂದ್ರೆ ನನ್ನಷ್ಟು ಸುಖಿಗಳು ನನ್ನಷ್ಟು ಪರಮಾನಂದ ಹೊಂದತಕ್ಕಂಥವ್ರು ಯಾರೂ ಇಲ್ಲ ಅಂತಕ್ಕಂಥ ಒಂದು ಭಾವನೆಗಳು ಅವರು ಎಲ್ಲ ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಆತ ತಂದು ಆ ಮಹಾಪುರುಷರಿಗೆ ಆ ಒಂದು ವರದಿಯನ್ನು ಅವರು ಮುಟ್ಟಿಸ್ತಾರೆ. ಏನೇನು ಬೇಡಿದ್ರು ಅವರೆಲ್ಲ ಅಂತಂದರೆ, ಯಾರು ಮನೆ ಬೇಡಿದ್ರು, ಯಾರು ಹೊಲ ಬೇಡಿದ್ರು, ಯಾರು ಕಾರ್ ಬೇಡಿದ್ರು, ಯಾರು ಮಕ್ಕಳು ಬೇಡಿದ್ರು, ಯಾರು ಮತ್ತೊಂದು ಏನೋ ಬೇಡಿದ್ರು ಅಂತ ಹೇಳಂತಂದಾಗ ಆಗ ಆ ಮಹಾಪುರುಷ ಹೇಳ್ತಾರೆ, ಯಾರಾದರೂ ನಿನಗೆ ಮುಕ್ತಿ ಬೇಕೇನು ನನಗೆ ಅಂತ ಕೇಳಿದ್ರೇನು ಅಂತಂದರೆ, ಇಲ್ಲ ಸ್ವಾಮಿಗಳೇ, ಯಾರೂ ನನಗೆ ಮುಕ್ತಿ ಬೇಕು ಅಂತ ಯಾರೂ ಕೇಳಲಿಲ್ಲ ಅಂತ ಹೇಳ್ತಾರೆ. ಅಂದರೆ ನಮಗೆ ನಾವು ಬಯಸಿದ್ದು ನಾವು ಏನನ್ನು ಬಯಸ್ತೇವೆ ಅದನ್ನು ನಾವು ಪಡಿಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಾವು ಮೊದಲು ನಾವೇನು ಮಾಡಬೇಕು, ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡೆವು ಅಂತಂದ್ರೆ ಆ ಒಂದು ಇದಕ್ಕೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಮುಕ್ತಿ ಅಂತಕ್ಕಂಥದ್ದು ಇದು ಏನು ಕಠಿಣವಾಗಿರ್ತಕ್ಕಂಥ ಕೆಲಸ ಇಲ್ಲ, ಇದು ಎಲ್ಲರೂ ಸಾಧನೆ ಮಾಡ್ತಕ್ಕಂಥ ಒಂದು ಶಕ್ತಿ ಎಲ್ಲರಲ್ಲಿಯೂ ಇದೆ. ಅದಕ್ಕೆ ಏನು ಬೇಕು ಅಂತಂದ್ರೆ ನಾವು ಸಾಧನಾಶೀಲರಾದಾಗ ಮಾತ್ರ ಅದು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಅದ ಅಂತ ಮಾತು ಹೇಳ್ತಾರೆ. ಅದಕ್ಕೆ ಮುಂದೆ ಮತ್ತೆ ಬಸವಣ್ಣನವ್ರು ಹೇಳ್ತಾರೆ, ನೀ ಸಾಧಿಸ್ಬೇಕು ಅಂತಂದ್ರೆ ಹಿಂಗೆ 100 ವರ್ಷ ಆಯಿತು ಅಂತಂದ್ರೆ ಅವಾಗ ನಿನಗೆ ಸಾಧನೆ ಮಾಡ್ಲಿಕ್ಕೆ ನಿನಗೆ ಶಕ್ತಿ ಭೀ ಇರಲ್ಲ, ಏನೂ ಇರಲ್ಲ, ಅವಾಗ ನೀ ಏನು ಮಾಡಿಲ್ಲ, ನೀ ಈಗೇನು ಮಾಡು, ಈಗಿಂದೀಗ ನೀ ಏನು ಮಾಡ್ಬೇಕು, ನಾವು ಜಾಗ್ರಾಗಬೇಕು, ನಾವು ಎಚ್ಚರಗೊಂಡಾಗ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯದ ಇಲ್ಲ, ನನ್ನ ಮಗನ ಮದುವೆ ಆಗಲಿ ಆಮೇಲೆ ನೋಡರಿ, ಮತ್ತೊಂದು ಇದು ಈ ಒಂದು ಇದು ಆದಮೇಲೆ ಆಮೇಲೆ ನೋಡೋಣ ಅಂತಕ್ಕಂಥ ಒಂದು ಇದೆಲ್ಲ ನಾವು ಇದಿರ್ತೇವೆ ನೋಡಿ. ನಾವೆಲ್ಲ ಈಗ ಇದಕ್ಕೆ ಬರಬೇಕು ಅಂತಂದ್ರೆ ಏನು ಮಾಡ್ಬೇಕ್ರಿ, ಮನೆಗೆಲ್ಲ ಭಾಳ ಕೆಲಸವ, ಮಗನ ಮದಿ ಮಾಡ್ಮೇಲೆ ಸಸಿ ಬಂದ್ಮೇಲೆ ಸಸಿ ಮನೆಗೆ ಇಟ್ಟು ನಾವೆಲ್ಲ ಇಂಥ ಕೆಲಸ ಕಾರ್ಯಗಳು ಸಮಾಜ ಸೇವೆ ಮಾಡ್ಲಿಕ್ಕೆ ನಾವು ಅವಾಗ ರೆಡಿ ಇದ್ದೇವ್ರಿ, ಈಗೆಲ್ಲ ಮನೆ ಕೆಲಸಗಳೆಲ್ಲವ, ಈ ರೀತಿಯೆಲ್ಲ ನಾವೆಲ್ಲ ಏನೇನೋ ಒಂದು ನಾವು ಏನು ಮಾಡ್ತೀವಿ ನೆಪವನ್ನು ಒಡ್ಡಿ ಆ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಾವು ಮುಂದೆ ಹುಡ್ತೇವೆ. ಅದಕ್ಕೆ ಕಾಲ ಅಂತಕ್ಕಂಥದ್ದು ಇನ್ನು ನಮ್ಮ ಮಾತು ಕೇಳಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ತೊತ್ತು ಗೆಲಸವ ಮಾಡು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ನೋಡ್ರಿ, ಇವೆಲ್ಲ ನಮಗೇನಪ್ಪ ಅಂತಂದ್ರೆ ಇವು ಮುನ್ಸೂಚನೆಗಳು ಕೊಡ್ತಾವಂತ್ರಿ. ದೇವರು ನಮಗೆ ಆಗಾಗ ಎಚ್ಚರಿಕೆ ಗಂಟೆಯನ್ನು ನಮಗೆ ಭಾರಿಸ್ತಾ ಇರ್ತಾ, ನೋಡು ನಿನಗೆ ಸಮಯ ಮುಗಿತಾ ಬಂತು, ನಿನಗೆ
ನಿನ್ನ ಸಾವು ಸಮೀಪ ಬಂತು, ನೀ ಏನೇನೋ ಸಾಧನೆ ಮಾಡೋದಿತ್ತಂದ್ರೆ ಹೀಗೆ ಸಾಧನೆ ಮಾಡು ಅಂತಕ್ಕಂಥ ಒಂದು ನಮಗೆ ಯಾರಿಗೂ ಅರಿವಿನೇ ಇಲ್ಲ. ನಮ್ಗೆ ಕೂದಲು ಬೆಳ್ಳಗಾಗಿದ್ದು ಗೊತ್ತಾಗಲ್ಲ, ನಮಗೆ ಹಲ್ಲು ಬಿದ್ದಿದ್ದು ಗೊತ್ತಾಗಲ್ಲ, ನಮ್ಮ ಕಾಲು ಮೇಲೆ ಕೈ ಊರಿ ಟೊಂಕ ಹೋಗಿ ಎಲ್ಲ ಏನೇನೆಲ್ಲ ಈ ಮುನ್ಸೂಚನೆಗಳು ನಮಗೆಲ್ಲ ಕೊಡ್ತಿರ್ತಾನೆ ದೇವರು. ಆದರೂ ಸಹಿತ ನಮಗೆ ಆ ಕಡೆ ನಮಗೆ ಲಕ್ಷಣ ಕೊಡ್ಲಿಕ್ಕೆ ನಮಗೆ ಆಗದೇ ಇಲ್ಲ. ಅದ್ರ ಸಲುವಾಗಿ ಅವ್ರು ಹೇಳ್ತಾರೆ, ನೀ ಏನು ಕೆಲಸ ಮಾಡೋದಿದ್ರು ನಿನ್ನ ಕೈ ಕಾಲು ಕಣ್ಣು ಇವೆಲ್ಲ ಗಟ್ಟಿದ್ದಾಗ ನೀನೇನು ಮಾಡು, ಸಾಧನೆ ಮಾಡು. ಸಾಧನೆ ಮಾಡೋದ್ರಿಂದ ನಿನಗೆ ಏನು ಸಿಗ್ತದೆ ಅಂದ್ರೆ ಸಂತೃಪ್ತಿ ಆನಂದ ಅಂತಕ್ಕಂಥದ್ದು ಸಿಗ್ತದೆ. ಅದರ ಸಲುವಾಗಿ ನಾವು ಹೆಂಗೆ ಬದುಕಬೇಕು ಅಂತ ಹೇಳ್ತಾರವರು, ಇಂದಿಗೆ ನೂರು ತುಂಬಿತ್ತು ಅಂತಕ್ಕಂಥ ಒಂದು ಇದು ಇಟ್ಕೊಂಡು ನಾವು ಬದುಕಬೇಕಂತಾರೆ. ನಾವೆಲ್ಲ ಏನು ಮಾಡ್ತೇವೆ, ಇನ್ನೂ 100 ವರ್ಷ ಬದುಕೋದೆಲ್ಲ ತಗೋ, ಇನ್ನ ಈಗ ನನಗೆ ಇನ್ನೂ 40 ವರ್ಷ ಆಗ್ಯಾವ, ಇನ್ನ ನನಗೆ ಈಗ 30 ಆಗ್ಯಾವ, ಇನ್ನ ಆಮೇಲೆ ಮಾಡಿದ್ರೆ ತಗೋ. ಈ ಅಧ್ಯಾತ್ಮ ಅಂತಕ್ಕಂಥದ್ದು ಏನದ ಎಲ್ಲ ಆದಮೇಲೆ ಅದು ಅಧ್ಯಾತ್ಮ ಮಾಡಿದ್ರೆ ಅವಾಗ ನಾವು ಇದ್ರಾಗ ಹೋಗ್ಲಿಕ್ಕೆ ಆಗ್ತ ತಗೋ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ, ಕಾಲವನ್ನು ಹೀಗೇ ಮುಂದೂಡ್ತೀವಿ. ಈ ಕಾಲ ನಮ್ಮ ಅಧೀನದಲ್ಲಿಲ್ಲ, ಕಾಲ ಇದು ಯಾರಿಗೂ ಇದು ಯಾರ ಅಧೀನದಲ್ಲಿಯೂ ಇಲ್ಲ. ಇದು ಯಾವಾಗ ನಮ್ಮನ್ನು ಇದು ಬಂದು ನಮಗೆ ಮೃತ್ಯು ಮುಟ್ಟದ ಮುನ್ನ ಅಂತ ಹೇಳ್ತಾರೆ ಅವರು. ಮುಪ್ಪು ಬಂದು ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ. ಈ ಮುಪ್ಪು ಅಂತಕ್ಕಂಥದ್ದು ಮೃತ್ಯು ಅಂತಕ್ಕಂಥದ್ದು ನಮಗೆ ಬೆನ್ನು ಹತ್ತಿ ಬರ್ತಕ್ಕಂಥ ಇದುವ. ಇವು ಯಾವಾಗ ನಮಗೆ ಬಂದು ಅಪ್ಪಳಿಸ್ತವ ಗೊತ್ತಿಲ್ಲ. ಅದರ ಸಲುವಾಗಿ ನಾವು ಅಂದು ಇಂದು ಮತ್ತೊಂದು ಎನ್ನದೇ ದಿನವಿಂದೆ ಶಿವಶರಣ ಎಂಬುವಂಗೆ, ದಿನವಿಂದೆ ಹರ ಶರಣ ಎಂಬುವಂಗೆ, ದಿನವಿಂದೆ ಕೂಡಲ ಸಂಗನ ಶರಣನ ಮಾಡದೆ ನೆನೆವಂಗೆ ಅಂತ ತಿಳ್ಕೊಂಡು ನಾವು ನಾಳೆ ಮಾಡ್ರಾಯ್ತು ನಾಡ್ದು ಮಾಡಿದ್ರಾಯ್ತು ಅಂತಕ್ಕಂಥ ಒಂದು ಯೋಚನೆಯನ್ನು ಬಿಟ್ಟು ನಾವು ಈಗಲೇ ಏನಾಗಬೇಕು, ಈ ಒಂದು ಒಳ್ಳೆಯ ಕೆಲಸಕ್ಕಾಗಿ ಒಳ್ಳೆಯ ಒಂದು ಸತ್ಕಾರ ಮಾಡೋದರಾಗಲಿ ಅಥವಾ ಈ ಒಂದು ಸಂತೃಪ್ತಿಯನ್ನು ಹೊಂದತಕ್ಕಂಥ ಈ ಮುಕ್ತಿ ಒಂದು ಪಥದಲ್ಲಿ ನಾವು ನಡಿಲಿಕ್ಕೆ ಸನ್ನದ್ರಾಗಬೇಕು ಅಂತ ಹೇಳ್ತಾರೆ ಅವ್ರು. ಆದರೆ ನಮಗೆಲ್ಲ ಏನಾಗ್ಯದಪ್ಪ ಅಂತಂದ್ರೆ, ನಮ್ಮ ಒಂದು ಸಂಸಾರದ ಒಂದು ಜಂಜಡದಾಗ ನಾವೆಲ್ಲ ಸಿಕ್ಕಿಬಿದ್ದು ನಾವೆಲ್ಲ ಏನಾಗಿವಿ ಅಂತಂದ್ರೆ, ಅದರ ಹಾಗೆ ನಾವೇನು ಮಾಡ್ಲಾಗತ್ತೀವಿ, ಈಗ ಓಡಾಡ್ತಕ್ಕಂಥ ಒಂದು ಇದರಾಗಿದ್ದೀವಿ ನಾವು. ಸಂಸಾರ ಅಂತಕ್ಕಂಥ ಒಂದು ಕೋಟಿಯೊಳಗೆ ನಾವೆಲ್ಲ ಸುತ್ತಾ ಇರ್ತೀವಿ. ಹೆಂಡ್ರು ಮಕ್ಕಳು ರೊಕ್ಕ ರೂಪಾಯಿ ಈ ಒಂದು ಇದೆಲ್ಲ ನಮಗೇನಾಗ್ಯದ ಅಂತಂದ್ರೆ, ಈ ಕಡೆ ಬರ್ಲಿಕ್ಕೆ ನಮಗೆ ಅದು ಕೊಡದೇ ಆಗ್ಯದ. ಅದು ನಮಗೆ ಅವೆಲ್ಲ ಬಿಟ್ಟು ನಾವು ಹೊರಗೆ ಬರಬೇಕು ಅಂತಂದ್ರೆ, ಅವು ನಮಗೆಲ್ಲ ಹಿಡಿದು ಎಳಿತಕ್ಕಂಥ ಒಂದು ಇದ್ರಾಗ ಇರ್ದೀವಿ ನಾವೆಲ್ಲ. ಅದ್ರ ಸಲುವಾಗಿ ಒಬ್ಬ ಕುರುಡ ಇರ್ತಾನ, ಆ ಕುರುಡ ಒಂದು ಕೋಟೆ ಒಂದು ಒಳಗೆ ಸಿಕ್ಕಾಕೊಂಡಿರ್ತಾನೆ. ನಮ್ಮ ಪರಿಸ್ಥಿತಿ ಭೀ ಹಂಗೆ ಆಗ್ಯದ. ಆ ಕುರುಡ ಆ ಒಂದು ಕೋಟೆ ಒಳಗೆ ಸಿಕ್ಕಾಕೊಂಡನ, ಅವನಿಗೆ ಅನಿಸ್ಲತ್ತದ ನಾ ಕೋಟೆ ಇದು ಒಂದು ಇದ್ರಲಿಂದ ನಾನು ಹೊರಗೆ ಹೋಗಬೇಕು ಅಂತ. ಹೊರಗೆ ಹೋಗ್ಬೇಕಂತ ಬಯಸ್ಲತ್ತಾನ, ಆದರೆ ಅವನಿಗೆ ಕಣ್ಣು ಕಾಣಿಸಂಗಿಲ್ಲ ಆಗ್ಯಾವ. ಆಗವ ಅಂತನ ಬೇರೆಯವರಿಗೆಲ್ಲ ಒಂದು ಸಹಾಯ ತೊಗೊಂಡು ಈಗ ಇಲ್ಲ ಅವ ಹೇಳ್ತಾನ, ನಾನು ಈ ಕೋಟೆಯ ಒಂದು ಹೊರಗೆ ಹೋಗ್ಬೇಕಾಗ್ಯದ, ನನಗೆ ಬಾಗಿಲು ಸಿಗಲಾಗ್ಯದ, ನೀವು ಯಾರಾದರೂ ಸಹಾಯ ಮಾಡಿ ಅಂತ ಹೇಳ್ತಾರೆ. ಆಗ ಒಬ್ಬರು ಏನು ಮಾಡ್ತಾರೆ ಅವನಿಗೆ, ಇಲ್ಲ ಹೀಗೆ ಗೋಡೆಯ ಒಂದು ಇದು ಹಿಡ್ಕೊಂಡು ನೀನೇನು ಮಾಡು, ಹೀಗೆ ಬಾಗಿಲು ಬರ್ತದೆ, ಬಾಗಿಲಿಂದ ನೀನು ಹೋಗ್ಬೋದು ಅಂತ ಹೇಳ್ತಾನೆ. ಆಗವ ಏನು ಮಾಡ್ತಾನೆ, ಹಾಗೇ ಬಾಗಿಲು ಇದು ಗೋಡೆ ಹಿಡ್ಕೊಂಡು ಬಾಗಿಲು ಹೀಗೆಲ್ಲ ಬರ್ತಿರ್ತಾನೆ. ಬಾಗಿಲು ಬಂದ ತಕ್ಷಣ ಅವನಿಗೇನಾಗ್ತದೆ, ಒಂದು ಮೈ ತುರಿಕೆ ಶುರು ಆಗ್ತದೆ, ಎಲ್ಲೋ ಒಂದು ತುರುಕಿ ಶುರು ಆದಾಗ ಆ ಗೋಡೆ ಒಂದು ಕೈ ಬಿಡ್ತಾನ, ಬಿಟ್ಟು ಅವ ಏನು ಮಾಡ್ತಾನೆ ಆ ತುರುಸ್ಕೊಳಕ್ಕೆ ಶುರು ಮಾಡ್ತಾನೆ. ಹಾಗೆ ಅದು ಮತ್ತೆ ಏನಾಗ್ತಾನೆ, ಪಾಸ್ ಆಗ್ತಾನೆ, ಬಾಗಿಲು ಪಾಸ್ ಆಗಿ ಮತ್ತೆ ಹೀಗೆ ಸುತ್ತಾ ಇರ್ತಾನೆ. ಹಾಗೆ ನಮ್ಮ ಪರಿಸ್ಥಿತಿಯು ಸಹಿತ ಹೇಗಾಗ್ಯದ ಅಂತಂದ್ರೆ, ಆ ಒಂದು ಸಂಸಾರದಲ್ಲಿಯೇ ಅದೇ ಒಂದು ರುಚಿ ಅಂತ ತಿಳ್ಕೊಂಡು, ಅದೇ ಒಂದು ಏನದ ನಮಗೆ ಖುಷಿ ಅಂತ ತಿಳ್ಕೊಂಡು, ಅದೇ ಒಂದು ನಮಗೆ ಒಂದು ದೊಡ್ಡ ಒಂದು ಇದು ಅದ ಅಂತ ತಿಳ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಅದರಲ್ಲೇ ನಾವೇನು ಮಾಡ್ತಾ ಇದ್ದೀವಿ, ಸುತ್ತಾ ಇರ್ತೀವಿ. ಆ ಒಂದು ಇದರಿಂದ ನಮಗೆ ಹೊರಗೆ ಬರಲಬೇಕಂತಂದ್ರೆ ನಮಗೆ ಯಾರಿಗೂ ಏನಾಗ್ಲಿಕ್ಕತ್ತಿಲ್ಲ. ಆ ಒಂದು ಇದು ಬಿಟ್ಟೇನೆಂದರೂ ಬಿಡದೀ ಮಾಯ ಅಂತ ಹೇಳ್ತಾರೆ. ನಾವೆಲ್ಲ ಒಂದೊಂದು ಸಲ ಅಂತೀವಿ, ಬಿಡಬೇಕಪ್ಪ ಇದು ಬಿಟ್ಟು ಈ ಒಂದು ಸತ್ಸಂಗದಲ್ಲಿ ಶರಣರ ಸಂಘದಲ್ಲಿ ನಾವು ಹೋಗಿ ಕೂಡಬೇಕು ಅಂತ. ಆದರೂ ಸಹಿತ ನಮಗೆ ಮನಿ ಅಂತಕ್ಕಂಥದ್ದು ಮಕ್ಕಳು ಅಂತಕ್ಕಂಥದ್ದು ಇವೆಲ್ಲ ನಮಗೆ ಏನಾಗ್ಲಿಕ್ಕತ್ತವ, ಕಟ್ಟಿ ಹಾಕ್ಯಾವ. ಹಾಗೆ ಆ ಕುರುಡನ ಒಂದು ಸ್ಥಿತಿಯೇ ನಮಗೂ ಏನಾಗ್ಯದ ಅಂತಂದ್ರೆ, ನಾವು ಸಹಿತ ಆ ಒಂದು ಸಂಸಾರದಲ್ಲಿ ಈ ಹೆಂಡತಿ ಮಕ್ಕಳು ಅಂತಕ್ಕಂಥ ಒಂದು ತುರಿಕೆಯಿಂದ ಆ ಒಂದು ಇದರೊಳಗೆ ನಾವೇನು ಮಾಡಿವಪ್ಪ ಅಂತಂದ್ರೆ, ಬಂದಿಗಳಾಗಿ ಆ ಒಂದು ಇದರೊಳಗೆ ನಾವು ಭವಬಂದಿಗಳಾಗಿವೆನ. ನಾವು ಯಾರಿಗೂ ಈ ಮುಕ್ತಿಯನ್ನು ಪಡಿತಕ್ಕಂಥ ಒಂದು ಇಚ್ಛೆ ನಮಗೆ ಯಾರಿಗೂ ಇಲ್ಲ. ಆ ಒಂದು ಅದಕ್ಕೆ ಹೇಳ್ತಾರೆ ಅವರು, ಇಂಥ ಒಂದು ಇಚ್ಛೆ ಇಂಥ ಒಂದು ಇದು ನಾವೆಲ್ಲರೂ ಪಡ್ಕೋಬೇಕು ಅಂತ ಹೇಳ್ತಾರೆ. ಈ ಮುಕ್ತಿ ಅಂತಕ್ಕಂಥದ್ದು ಈ ಒಂದು ಆನಂದ ಅಂತಕ್ಕಂಥ ಒಂದು ಇದ್ರಾಗ ನಾವು ಹೋಗ್ಬೇಕಾದ್ರೆ ಈ ಲಿಂಗಾಂಗ ಸಾಮರಸ್ಯವನ್ನು ನಾವು ಪಡಿಬೇಕು ಅಂತ ಹೇಳ್ತಾರೆ. ಆ ಒಂದು ಸುಖ ಎಲ್ಲದ ಅಂದ್ರೆ ಈ ಶಿವಯೋಗದಲ್ಲದ ಲಿಂಗಾಂಗ ಸಾಮರಸ್ಯವನ್ನು ನಾವು ಪಡಿಬೇಕಾದ್ರೆ ನಾವು ನಿತ್ಯ ಶಿವಯೋಗಿಗಳು ಆಗಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಅಕ್ಕ ಹೇಳ್ತಾರೆ ಒಂದು ವಚನದಲ್ಲಿ ಹೇಳ್ತಾರೆ, ಕೆಡದಿರೇ ಕೆಡದಿರೇ ಮೃಡ ನಡಿಯ ಹಿಡಿಯಿರಿ ಅಂತ.
ಕೆಡಬೇಡ್ರಪ್ಪ ಕೆಡಬೇಡ್ರಿ, ನೀವು ಏನು ಮಾಡಿರಿ ಒಂದು ಶಿವಪಥವನ್ನು ಹಿಡೀರಿ, ಶಿವಪಥವನ್ನು ನಡಿಗೆಯಲ್ಲಿ ನೀವು ನಡೀರಿ ಅಂತ ಹೇಳ್ತಾರೆ ಅವ್ರು. ದೃಢವಲ್ಲ ನೋಡಿರೆ ನಿಮ್ಮ ಒಡಲು, ದೃಢವಲ್ಲ ನೋಡಿರೆ ಸಂಸಾರ ಸುಖವು, ಚನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವ ತೊಡೆಯದ ಮುನ್ನ ಅಂತ ಹೇಳ್ತಾರೆ ಅವ್ರು. ನೋಡ್ರಿ, ತೊಡೆಯದ ಮುನ್ನ ಅಂದ್ರೆ ನಮಗೆ ಇವೆಲ್ಲವನ್ನು ಕೆಡದಿರೇ ಕೆಡದಿರೆ ಅಂದ್ರೆ ನೀವು ಹಾಳಾಗಬೇಡ್ರಪ್ಪ ಈ ಒಂದು ಇದರೊಳಗೆ, ಈ ಸಂಸಾರದಲ್ಲಿ ಆ ಇದರೊಳಗೆ ನೀವು ಬಿದ್ದು ಹೊಳ್ಯಾಡಬೇಡ್ರಿ. ನೀವೇನು ಮಾಡಿರಿ, ಈ ಶಿವಪಥದತ್ತ ದೇವನೆಡೆಗೆ ನೀವು ಹೆಜ್ಜೆ ಹಾಕ್ರಿ, ಸಾಧನಶೀಲರಾಗ್ರಿ, ದೃಢವಲ್ಲ ನೋಡಿರೇ ನಿಮ್ಮ ಒಡಲು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಒಡಲು ಈ ಶರೀರ ಇದು ಒಂದು ದಿವಸ ಏನಾಗ್ತದೆ, ಬಿದ್ದು ಹೋಗ್ತದೆ. ಇದು ಒಂದು ದಿವಸ ಏನಾಗ್ತದೆ, ಇಲ್ಲವಾಗ್ತದೆ. ಒಂದು ದಿವಸ ಇದು ನಾಶ ಆಗ್ತದೆ. ಇದೆಲ್ಲ ನಮಗೆ ಸತ್ಯ ಗೊತ್ತದ ರೀ. ನಮಗೆ ಎಷ್ಟೋ ಜನ ನಮ್ಮ ಕಣ್ಣೆದ್ರೆ ಏನಾಗ್ಯಾರ, ಎಷ್ಟೋ ಜನ ನಾಶ ಆಗ್ಲಿಕ್ಕತ್ತಾರ, ಎಷ್ಟೋ ಜನ ನಮ್ಮ ಕಣ್ಣೆದ್ರೆ ಇಲ್ಲದಂತ ಆಗ್ಲಿಕ್ಕತ್ತಾರ. ಆದರೂ ಸಹಿತ ನಮಗದು ಬರ್ತದೋ ಇಲ್ಲೋ, ನಾವೇನಿದ್ದೀವಿ, ನಾವು ಇಲ್ಲೇ ಖಾಯಾಮಾಗಿ ಇಲ್ಲೇ ಇರ್ತೀವೇನೋ ಅಂತಕ್ಕಂಥ ಒಂದು ಭಾವನೆಯಿಂದ ಇದು ಒಂದು ಆಶ್ಚರ್ಯನೇ ರೀ ಅಂತಾರೆ. ಇದೊಂದು ಆಶ್ಚರ್ಯನೇ. ಏನು ಅಂತಂದ್ರೆ ನಮ್ಮ ಎದುರು ಎಷ್ಟೋ ಜನ ಇಲ್ಲದಂಗೆ ಆಗ್ಲಿಕ್ಕತ್ತಾರ, ಇಲ್ಲಿ ಹೋಗ್ಲಿಕ್ಕತ್ತಾರ. ಅದನ್ನು ತಿಳ್ಕೊಂಡಾದರೂ ಸಹಿತ ನಾವೇನಾಗಲಿಲ್ಲ, ನಾವು ಎಚ್ಚರ ಆಗಂಗಿಲ್ಲ. ಅದಕ್ಕೆ ಅವ್ರು ನಮಗೆ ಇವ್ರಿಗೆ ಶರಣರ ವಚನಗಳು ನಮಗೆ ಏನವ ಅಂತಂದ್ರೆ ಚಾಟಿ ಏಟಿದ್ದಂಗ್ರಿ, ತಿಳ್ಕೊರಿ ನೀವು, ತಿಳ್ಕೊರಿ ನೀವು ಅಂತ ತಿಳ್ಕೊಂಡು ನಮಗೆ ಏನು ಮಾಡ್ತಾರೆ ಅವರು, ಗಂಟೆ ಬಾರಿಸಿದಂಗೆ ನಮಗೆಲ್ಲ ಅವರು ಅರಿವಿನ ಒಂದು ಗಂಟೆಯನ್ನು ಅವರು ಶರಣರ ಒಂದು ವಚನದಲ್ಲಿ ನಮಗೆ ಎಚ್ಚರಿಕೆ ಗಂಟೆಗಳನ್ನು ನಮಗೆ ನೀಡ್ತಾರವ್ರು. ದೃಢವಲ್ಲ ನೋಡಿರೋ ನಿಮ್ಮ ಒಡಲು, ಅಂದರೆ ಇದು ಶರೀರ ದೃಢವಲ್ಲ, ದೃಢವಲ್ಲ ನೋಡಿರೋ ಸಂಸಾರ ಸುಖ. ಈ ಸಂಸಾರ ಸುಖ ದೃಢ ಅದ ಅಂತೇನ್ರಿ, ಇದು ಶಾಶ್ವತವಾಗಿರ್ತಕ್ಕಂಥದ್ದು ಅದ ಏನ್ರಿ, ಇಲ್ಲ ಇದು ಶಾಶ್ವತ ಇಲ್ಲ. ಇದು ಇದು ಏನದ, ಇದು ಇದ್ರಾಗ ಏನೂ ಸುಖ ಇಲ್ಲ. ನಮಗೆಲ್ಲ ಹೆಂಗಾಗ್ಯದ್ರಿ ಅಂದ್ರೆ, ಸಾಸಿವೆ ಕಾಳಿನ ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ತಾರೆ ಅವ್ರು. ನಮಗೆಲ್ಲದ ಸುಖ ಅಂತಂದ್ರೆ ಸಾಸಿವೆ ಕಾಳಿನಷ್ಟು ಸುಖ ಅದ ಅದ್ರಾಗ. ಅದ್ರ ನಮ್ಮ ದುಃಖ ಎಷ್ಟು ಅದೇನದ, ಎಲ್ಲ ಸಾಗರದಷ್ಟು ದುಃಖಕ್ಕಾಗಿ, ಆ ಒಂದು ಸಾಸಿವೆ ಕಾಳಿನ ಸುಖಕ್ಕಾಗಿ ನಾವು ಸಾಗರದಷ್ಟು ದುಃಖ ಅನುಭವಿಸ್ಲಿಕ್ಕೆ ತಯಾರಿದ್ದೇವೆ ವಿನಃ, ನಾವು ಆ ಸುಖವನ್ನು ಅನುಭವಿಸ್ಲಿಕ್ಕೆ ನಮಗೆ ಯಾರಿಗೂ ಮನಸ್ಸಿಲ್ಲ. ಆ ಒಂದು ನಾವು ಗಟ್ಟಿ ಧೈರ್ಯ ಮಾಡಿ, ಗಟ್ಟಿ ಮನಸ್ಸು ಮಾಡಿ ಒಂದು ಸಲ ಎದ್ದು ನಿಂತೀವಿ ಅಂತಂದ್ರೆ ನಾವು ಏನಾಗ್ತೀವಿ ಅಂತಂದ್ರೆ ಮುನ್ನಡಿಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ ಅವರು. ಚನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವ ತೊಡೆಯದ ಮುನ್ನ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಅಕ್ಷರ ಅಂದ್ರೆ ಬರೆದ ಅಕ್ಷರ, ನಮಗೆ ಆಯುಷ್ಯ ಅಂತಕ್ಕಂಥದ್ದು ಇಷ್ಟು ಹಾಕಿ ನಮಗೆ ಕಳಿಸಿದಾನ. ಇಷ್ಟೇ ಒಂದು ಆಯುಷ್ಯದ, ಆ ಆಯುಷ್ಯ ಒಳಗೆ ನಾವು ಏನೇ ಮಾಡೋದಿತ್ತಂದರೂ ಸಹಿತ ನಾವೇನು ಮಾಡಬೇಕು, ಆ ಒಂದು ಆಯುಷ್ಯದ್ರೊಳಗೆ ಆ ಒಂದು ಇದರೊಳಲ್ಲೇ ನಾವೇನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು. ಇಲ್ಲ ಮಾಡಮಿ, ಆಮೇಲೆ ಮಾಡಮಿ, ಈಗ ಮಾಡಮಿ, ಮತ್ತೊಂದು ಸಲ ಮಾಡಮಿ ಅಂತಂದ್ರೆ ಅದು ಆಯುಷ್ಯ ಅಂತಕ್ಕಂಥದ್ದು, ಕಾಲ ಅಂತಕ್ಕಂಥದ್ದು ನಿಮ್ಮ ಅಧೀನವಲ್ಲ. ಯಾರಿಗೂ ಸಹಿತ ಅದು ನಿಲ್ಕಿಲ್ಲ, ಅದು ಯಾರಿಗೂ ಕೈಗೂ ಅದು ಸಿಕ್ಕಿಲ್ಲ. ಅದು ಯಾರಿಗದ ಏನಾರ ಅದು ಸಿಕ್ಕದೇನ್ರಿ, ಯಾರಿಗೂ ಸಿಕ್ಕಿಲ್ಲ. ಅದು ದುಡ್ಡು ಕೊಟ್ಟರು ಸಹಿತ, ಅದು ನಮಗೆ ಒಬ್ಬ ಕೋಟ್ಯಾಧಿಪತಿ ಇದ್ದರೂ ಸಹಿತ ನಿನಗೊಂದಿಷ್ಟು ದುಡ್ಡು ಕೊಡ್ತೀನಿ, ನೀನು ಈಗ ಯಾರಿಗಾದ್ರೂ ಲಂಚ ಕೊಟ್ಟು ಕೆಲವೊಂದು ಕೆಲಸಗಳು ಮಾಡ್ಕೋತೀವಿ ರೀ, ಆಫೀಸ್ನಲ್ಲಿ ಕಚೇರಿಗಳಲ್ಲಿ ಕೆಲಸ ರೊಕ್ಕ ಕೊಟ್ಟಾಗ ಅದು ಏನಾಗ್ತದೆ, ಆಗದೇ ಇರತಕ್ಕಂಥ ಕೆಲಸಗಳು ಸಹಿತ ಅಲ್ಲಿ ಆಗ್ತಿರ್ತಾವೆ. ಅದರ ಸಲುವಾಗಿ ನಾವೇನೇ ಮಾಡೋದಿತ್ತಂದ್ರೆ ಆ ನಮ್ಮ ಒಂದು ಆಯುಷ್ಯದಲ್ಲಿ, ನಮ್ಮ ಒಂದು ಜೀವನದ ಒಂದು ಇದರಲ್ಲೇ ಸಹಿತ ನಾವು ಏನು ಮಾಡಬೇಕು, ಸಾಧನೆ ಮಾಡಬೇಕು. ಬರೆದ ಅಕ್ಷರವ ತೊಡೆಯದ ಮುನ್ನ ಬೇಗ ಬೇಗ ಶರಣೆಯನ್ನಿ ಅಂತ ಹೇಳ್ತಾರೆ ನೋಡ್ರಿ. ಬೇಗ ಬೇಗ ಅಂತ ಅಂದರೆ ಎಷ್ಟು ಹಿಂಗೆ ಇದರಲ್ಲಿ ನಮಗೆ ಅವ್ಳ ಕಳಕಳಿಯಿಂದ ಅವ್ರು ಏನು ಮಾಡ್ತಾರೆ ನಮಗೆ ಹೇಳ್ತಾರೆ ಅವ್ರು, ಬೇಗ ಬೇಗ ನೋಡ್ರಪ್ಪ ಈಗ ನಮಗೆ ಟೈಮ್ ಅಂತಕ್ಕಂಥದ್ದು ಇಲ್ಲ, ನಿಮಗೆ ಸಮಯ ಇಲ್ಲ. ಅದಕ್ಕೆ ನೀವೇನು ಮಾಡಿರಿ, ಬೇಗ ಬೇಗ ಜಲ್ದಿ ಜಲ್ದಿ ನೀವೊಂದು ಈ ಶರಣರ ಪಥದತ್ತ, ಈ ಶಿವಪಥದತ್ತ, ಈ ಒಂದು ಈ ಶರಣರ ಒಂದು ಸಂಘದಲ್ಲಿ ನೀವು ಬರ್ರಿ. ಆ ಶರಣರ ಸಂಘದಲ್ಲಿ ಏನದ ಅಂದ್ರೆ ಆತ್ಮತೃಪ್ತಿ ಸಿಗ್ತದೆ, ಅಲ್ಲಿ ಸಂತೃಪ್ತಿ ಸಿಗ್ತದೆ, ಆನಂದ ಸಿಗ್ತದೆ. ಅಲ್ಲಿ ನೀವು ಬಂದಾಗ ಮಾತ್ರ ಇದು ಇದಿರ್ತದೆ. ಅದಕ್ಕೆ ನೀವು ಬೇಗ ಬೇಗ ಬರ್ರಿ. ನೀವು ನಾಳೆಗೆ ನಾಡ್ದ ಇವತ್ತ ಅಂತಕ್ಕಂಥ ಒಂದು ಹಿಂದೂ ಮುಂದೆ ನೋಡದೆ ನಾವೇನು ಮಾಡಬೇಕು, ಈ ಒಂದು ಇಂಥ ಒಂದು ಶರಣರ ಸಂಘದಲ್ಲಿ ನಾವು ಸೇರಿಕೊಂಡು ನಮ್ಮ ಒಂದು ಆತ್ಮತೃಪ್ತಿ ಅಥವಾ ಆತ್ಮಬಲವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅಂತ ಒಂದು ಏನಪ್ಪ ಅಂತಂದ್ರೆ ಎಚ್ಚರಿಕೆ ಒಂದು ಮಾತನ್ನು ಅಕ್ಕನವರು ತಮ್ಮ ವಚನದಲ್ಲಿ ನಮಗೆಲ್ಲರಿಗೂ ಏನಪ್ಪ ಅಂದ್ರೆ ಮನ ಮುಟ್ಟುವಂತೆ, ಮನಸ್ಸಿಗೆ ಒಂದು ನಾಟುವಂತೆ ಆ ಒಂದು ವಚನದಲ್ಲಿ ಅವರು ಹೇಳ್ತಕ್ಕಂಥ ಒಂದು ಇದು ನಾವು ಇಲ್ಲಿ ನೋಡ್ತೀವಿ. ಇದು ಈ ಒಂದು ಇದು ಅಪ್ಪ ಅಂತಂದ್ರೆ ಈ ಶರೀರ ಹೋಗದ ಮುನ್ನ ಆ ಒಂದು ಚೈತನ್ಯ ಅಂತಕ್ಕಂಥದ್ದು, ಅಳಿಯದ ಒಂದು ಚೈತನ್ಯ ನಮ್ಮೊಳಗದ, ಅಳಿಯದೇ ಇರತಕ್ಕಂಥ ಒಂದು ಚೈತನ್ಯ. ಇವೆಲ್ಲ ಅಳಿತಾವ್ರಿ, ಸಂಸಾರ ಸುಖ ಅಳದು ಹೋಗ್ತದೆ, ದೇಹ ಅಳದು ಹೋಗ್ತದೆ, ಸಿರಿ ಸಂಪತ್ತು ಅಧಿಕಾರ ಅಂತಸ್ತು ಇವೆಲ್ಲ ಒಂದು ದಿವಸ ಇವೇನಾಗ್ತವ, ನಾಶ ಆಗಿ ಹೋಗ್ತವ. ನಾಶ ಆಗದೇ ಇರತಕ್ಕಂಥ ಒಂದು ಸಂಪತ್ತದ ಅದೇ ಏನದ ಅಂತಂದ್ರೆ ಅಳಿಯದ ಒಂದು ಸಂಪತ್ತು, ಅದು ಚೈತನ್ಯ ಅಂತಕ್ಕಂಥದ್ದು. ಅದು ಆ ದೇವನ ಒಂದು ಅರಿವನ್ನು, ದೇವನ ಆ ಒಂದು ಮಹಾಘನ ಅಂತಕ್ಕಂಥದ್ದೇನದ, ಅದು ಅಳಿಯದೇ ಇರತಕ್ಕಂಥ ಒಂದು ಚೈತನ್ಯ ಅದ. ಆ ಚೈತನ್ಯವನ್ನು ನಾವೆಲ್ಲರೂ ಏನು ಮಾಡಬೇಕು,
ತಡ ಮಾಡದೆ ನಾವೇನು ಮಾಡಬೇಕು ಅವ್ರು ಹೇಳ್ತಾರೆ ಮತ್ತು ಸಾಯಲಿಕ್ಕೆ ಮುನ್ನ ಸಾಧಿಸು ಅಂತ ಹೇಳ್ತಾರೆ. ಸತ್ತ ಮೇಲೆ ಸಾಧಿಸ್ಲಿಕ್ಕೆ ಆಗದೇ ಇರಲ್ಲ, ಸಾಯಲಿಕ್ಕೆ ಮುನ್ನ ಸಾಧಿಸು ಅಂತ ಹೇಳ್ತಾರೆ ಅವರು. ನಾವು ಏನೇ ಇದು ಮಾಡಿದ್ರು ಈ ಒಂದು ಇದರೊಳಗೆ ನಾವು ಮಾಡಬೇಕು ಅಂತಕ್ಕಂಥ ಹೇಳ್ತಾರೆ. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನಕ್ಕ ಅಂತ ಹೇಳ್ತಾರೆ. ನೀವೇನೆಲ್ಲ ನೀವು ಕಲೀರಿ, ನೀವು ಏನೆಲ್ಲ ನೀವು ಏನು ಮಾಡಿರಿ, ಇಷ್ಟು ಡಿಗ್ರಿ ಕಲೀರಿ, ಇಷ್ಟು ನೀವೆಲ್ಲ ಏನಪ್ಪ ನಾ ವಿಜ್ಞಾನಿ ಇದ್ದೀನಿ, ತಂತ್ರಜ್ಞಾನ ನನಗೆ ಗೊತ್ತದ, ಏನೆಲ್ಲ ನನಗೆ ಗೊತ್ತದ ಅಂತ ನಾವು ಕುಂತರು ಸಹಿತ ಸಾವಂತಕ್ಕಂಥದ್ದು ಯಾರಿಗೂ ಬಿಟ್ಟಿಲ್ಲ. ಯಾವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡೋದು, ಅದು ನಮಗೆ ಕಟ್ಟಿಟ್ಟ ಬುತ್ತಿ ಅದ ಅಂತ ಹೇಳ್ತಾರೆ. ಆ ಆತ್ಮಾನಂದವನ್ನು ಪಡಿತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಶರಣರ ಬಳಗ ಎಲ್ಲರಿಗೂ ದೇವನು ದಯಪಾಲಿಸಲಿ ಅಂತ ತಿಳ್ಕೊಂಡು ಈ ಮೂಲಕ ಹೇಳ್ತಾ ಈ ಒಂದು ಈ ಸತ್ಯವನ್ನು ನಾವೆಲ್ಲರೂ ಅರಿಬೇಕು ಅಂತಕ್ಕಂಥದ್ದು, ಅಂದರೆ ಆ ಒಂದು ಮಹಾಗಣವನ್ನು ಪರಮಾನಂದವನ್ನು ತಿಳ್ಕೊತಕ್ಕಂಥ ಸತ್ಯ ನಮಗೆಲ್ಲರಿಗೂ ದಯಪಾಲಿಸಲಿ ಅಂತ ತಿಳ್ಕೊಂಡು ಆ ಒಂದು ಸತ್ಯಪದದತ್ತ ನಾವೆಲ್ಲರೂ ಹೆಜ್ಜೆ ಇಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಶರಣು ಶರಣ. ಬಸವಲಿಂಗಾಯ ನಮಃ.